ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಗೃಹಲಕ್ಷ್ಮಿಯರಿಗೆ ಶಾಕಿಂಗ್ ಸುದ್ದಿ. ಲೇಟೆಸ್ಟಾಗಿ ಅಪ್ಡೇಟ್ಗಳು ಕೂಡ ಬರ್ತಾ ಇದ್ದಾವೆ, ನ್ಯೂಸ್ ಚಾನಲಲ್ಲಿ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಗೃಹಲಕ್ಷ್ಮಿ ಅರ್ಜಿದಾರರಿಗೆ ಭಿಕ್ಷಾ ಕನ್ನಡ ಸರ್ಕಾರ. ಇಲ್ಲಿ ಯಾವೆಲ್ಲ ಫಲಾನುಭವಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಬ್ಯಾಂಕ್ ಅಕೌಂಟ್ ಇಶ್ಯೂ ಇದೆ, ಸೀಡಿಂಗ್ ಆಕ್ಟಿವಿಟಿ ಆಗಿಲ್ಲ, ನಾನಾ ಸಮಸ್ಯೆ ಇದೆ ಅಂಥವರಿಗೆ ಈ ತಿಂಗಳು ಅಮೌಂಟ್ ಬರುವುದು ಡೌಟು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮೇಜರ್ ಆಗಿ ಇದು ನಿಮ್ಮ ತಪ್ಪು, ನಿಮ್ಮ ಮಿಸ್ಟೇಕ್ ಆಗಿರುತ್ತೆ. ದಯವಿಟ್ಟು ಅಂಥವರು ಬೇಗ ನೀವು ಸರಿಪಡಿಸಿಕೊಂಡ್ರೆ ಒಳ್ಳೆಯದು ಅಂತ ಬರ್ತಾ ಇದೆ. ನೀವು ನಿಮ್ಮ ಸ್ಟೇಟಸನ್ನು ಹೇಗೆ ಚೆಕ್ಔಟ್ ಮಾಡೋದು, ಆಧಾರ್ ಸಿಟಿ ಸ್ಟೇಟಸ್ ಏನು ಚೆಕ್ಔಟ್ ಮಾಡೋದು ಅನ್ನೋದು ಲಿಂಕ್ ಕೂಡ ಹಾಕಿದ್ದೀನಿ. ಆ ಲಿಂಕ್ ಬೇಕಾದರೆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ ವಿಡಿಯೋ ಲಿಂಕ್ ಹೋಗಿ ನೋಡಿ ಯಾವ ರೀತಿ ನೀವು ಸ್ಟೇಟಸ್ನ ಚೆಕ್ಔಟ್ ಮಾಡ್ಕೊಳ್ಳೋದು ಅಂತ. ಇಲ್ಲಿ ಅಧಿಕೃತ ಆದೇಶ ಕೂಡ ಬಂದಿದೆ ಸರ್ಕಾರದಿಂದ, ನ್ಯೂಸ್ ಚಾನಲಲ್ಲಿ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಈ ರೀತಿ ಆಧಾರ್ ಸೇಡಿಂಗ್ ಆಗಿರ್ಬೋದು, ಡಿ ಬಿ ಟಿ ಪ್ರಾಬ್ಲಮ್ ಆಗಿರ್ಬೋದು, ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಆಗಿರ್ಬೋದು, ನಿಮ್ಮದು ಡಾಟಾ ಕರೆಕ್ಟಾಗಿ ಇಲ್ಲ ಅಂದರೆ, ಅದೇ ರೀತಿ ಮಹಿಳೆಯರು ಯಜಮಾನಿ ಆಗಿಲ್ಲ ಅಂದರೆ, ನಾನಾ ಸಮಸ್ಯೆ ಯಾರಿದೆ ಅವರಿಗೆಲ್ಲ ಬರುವುದು ಡೌಟ್ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಬರೋಬ್ಬರಿ ಇನ್ನೂ ಕೂಡ 600,000 ಹೆಚ್ಚು ಮಹಿಳೆಯರಿಗೆ ಅಮೌಂಟ್ ಬರಬೇಕಾಗುತ್ತೆ. ಸಾಕಷ್ಟು 25,000-30,000 ಮಹಿಳೆಯರಿಗೆ ಈ ರೀತಿಯಾದರೆ ಡೌಟು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ರೀತಿ ಒಂದು ನ್ಯೂಸ್ ಚಾನಲಲ್ಲಿ ಕೂಡ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಸ್ನೇಹಿತರೆ. ದಯವಿಟ್ಟು ಬಿ ಅವೇರ್ ಆಗಿರಿ. ಎಲ್ಲ ಗೃಹಲಕ್ಷ್ಮಿಯರೇ ಬೇಗ ಒಂದು ಸಲ ಚೆಕ್ಔಟ್ ಮಾಡಿಕೊಂಡು ಬೇಗ ಕ್ಲಾರಿಫೈನ ಮಾಡ್ಕೊಳ್ಳಿ, ಇಲ್ಲ ಕಷ್ಟ ಆಗುತ್ತೆ.